ಆಚಾರ್ಯ ಶುಚಿ ಪಾಕಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಅಡುಗೆ ವೃತ್ತದ ದೋಸೆ ಹಾಗೂ ವೃತ್ತದ ಪುಟಾಣಿ ಹಿಟ್ಟು ಬೇಕಾಗುವ ಸಾಮಗ್ರಿಗಳು ಅಕ್ಕಿ 4 ಆಟಕ ಉದ್ದಿನ ಬೇಳಿ 1 ಆಟಕ ಮೆಣಸು 2 ಚಮಚೆ ಜೀರಿಗೆ 2 ಚಮಚೆ ಇನ್ನು ಮೆಂತೆ ಹಾಕಿಲ್ಲ ಮೆಂತೆ ಹಾಕಬಾರ್ದು ಇದಕ್ಕೆ ಋತುಕ್ಕೆ ಈ ಋತುದಾಗ ದ್ವಾಸಿ ಸಂಗತಿ ಚಟ್ನಿ ಬರಂಗಿಲ್ಲ ಅಂದ್ರೆ ಕೊಬ್ಬರಿ ಹಸಿಮೆಣಸಿನಕಾಯಿ ಯಾವೂ ಬರಂಗಿಲ್ಲ ಅದಕ್ಕೆ ನಾವು ಪುಟಾಣಿ ಹಿಟ್ಟು ಮಾಡೇವಿ ಈ ಋತುದಾಗ ಪುಟಾಣಿ ಹಿಟ್ಟು ಬರ್ತದೆ ಪುಟಾಣಿ ಹಿಟ್ಟು ಮಾಡೇವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಪುಟಾಣಿ ಹಿಟ್ಟು 1 ವಾಟಕ ಅರ್ಧ ಬಟ್ಲು ಮೊಸರು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಉಪ್ಪು ಇಂಗು ಅಷ್ಟನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಬೇಕು ಈಗ ಅಕ್ಕಿ ನೆನೆ ಹಾಕೋಣ ಅಂತ ಈಗ ಸಾಮಗ್ರಿ ತೋಸೇವಿ ಈಗ ಅಕ್ಕಿ ಅದನ್ನ 4 ವಾಟಕ ಅಕ್ಕಿ ಉದ್ದಿನ ಬೇಳೆ ಏನು ತಗೊಂಡೆವಿ ನಾವು ಅದನ್ನ 2 ಸಲ ಸ್ವಚ್ಛ ತೊಳಿಬೇಕು ಹಂಗ ನೆನೆ ಹಾಕಬಾರದು ಸ್ವಚ್ಛ 2 ಸಲ ತೊಳೆದು ನೆನೆ ಹಾಕಬೇಕು ಅದು ಜೀರಿಗೆ ಮೆಣಸು ನಾವೇನು ಸಾಮಗ್ರಿ ತಗೊಂಡೆವಿ ಅದನ್ನ ಅಷ್ಟು ಹಾಕಬೇಕು ಮೆಂತೆ ಸರ್ವತ ಹಾಕಬಾರದು ಈ ಋತುಕ್ಕೆ ಬರಂಗಿಲ್ಲ 3-4 ತಾಸು ನೆನೆ ಇಡಬೇಕು ಅದನ್ನ 3-4 ತಾಸು ಆದಮೇಲೆ ರುಬ್ಬಬೇಕು ಒಳ್ಳೆ ಸ್ವಚ್ಛ ಒರೆಸಿಟ್ಕೋಬೇಕು ಹೊಲಸಿ ದಿನ ಒರೆಸಿಕೊಂಡ್ರು ಮತ್ತೆ ಅವಾಗ ನೀವು ರುಬ್ಬೋ ಮುಂದೆ ಸ್ವಚ್ಛ ಒರೆಸಿಕೊಂಡು ರುಬ್ಬಕೋಬೇಕು ಸಣ್ಣ ಆಗೋ ತನಕ ರುಬ್ಬಬೇಕು ಉರುಟು ರುಬ್ಬಬಾರದು ಸಣ್ಣ ಆಗಬೇಕು ಅಕ್ಕಾರ್ತದಾಗ ಅಂದ್ರೆ ಇಡೀ ಒಂದು ತಿಂಗಳ ಬರೀ ಅನ್ನ ಕಟ್ಟು ಉಣ್ಲಿಕ್ಕಾಗಂಗಿಲ್ಲ ಹಿಂಗಂತ ಹೇಳಿ ಋತ ಬಿಡ್ಲಿಕ್ಕೆ ಬರಂಗಿಲ್ಲ ಅದಕ್ಕೆ ನಮ್ಮ ಚಾನೆಲ್ನಾಗ ರುಚಿಯಾದ ಶುಚಿಯಾದ ಋತಕ್ಕೆ ಬರುವ ಅಡಿಗೆಗಳನ್ನು ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಇಲ್ಲದ ಜನರಿಗೆ ಶೇರ್ ಮಾಡ್ರಿ ನೋಡ್ರಿ ನೋಡ್ಲಿಕ್ಕತ್ತೀರಿ ನೀವು ಸಣ್ಣ ಆಗೇದದು ಭಾ ಸಣ್ಣ ಆಗಬೇಕು ಅದನ್ನೆಲ್ಲ ಒಂದ ಕಡೆ ಮಾಡ್ಕೊಂಡು ಈಗ ನಿಮ್ಮ ಪಾತ್ರೆಗೆ ಹಾಕೋಬೇಕು ನೀವು ಯಾವ ಪಾತ್ರೆ ತಗೋತೀರಿ ಆ ಪಾತ್ರೆಗೆ ಹಾಕೋಬೇಕು ಪೂರ ಎಲ್ಲ ಹಿಟ್ಟು ತಗೊಂಡು ಎಲ್ಲ ಹಾಕಿದ್ಮೇಲೆ ಅದನ್ನ ತೊಳ್ಕೊಂಡು ಎಲ್ಲ ಅದನ್ನ ಹಾಕೋಬೇಕು ಇದನ್ನ ಸೈನ್ಸ್ ದೃಷ್ಟಿಯಿಂದ ಇದು ಪೂರ ಒಳ್ಳೆ ತೊಳ್ಕೊಂಡು ಅದನ್ನ ಅದರೊಳಗೆ ಹಾಕಬೇಕು ಅಂತ ಅಂತಾರೆ ಯಾಕಂದ್ರೆ ಅದರ ಬಹಳ ಕಲ್ಲಿನ ಎಲ್ಲ ಹೋಗ್ತದೆ ಕಲ್ಲಿನ ಶಕ್ತಿ ಎಲ್ಲ ಹೋಗ್ತದೆ ಅದಕ್ಕೆ ಅದನ್ನ ತೊಳ್ಕೊಂಡು ಅದರಗೆಲ್ಲ ಹಾಕೋಬೇಕು ಆಮೇಲೆ ಸ್ವಚ್ಛ ತೊಳ್ಕೊಂಡು ಇಡಬೇಕು ಈ ಹಿಟ್ಟು ರೆಡಿ ಆಗಿದೆ ಈಗ ಅದಕ್ಕೆ ಉಪ್ಪು ಹಾಕಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಾದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಉಪ್ಪು ಎಷ್ಟು ಹಾಕ್ತೀರಿ ಅಷ್ಟು ಸಕ್ಕರೆ ಹಾಕಬೇಕು ಅಂದ್ರೆ ಕಲರ್ ಬರ್ತದೆ ಸಕ್ಕರೆ ಹಾಕೋದ್ರಿಂದ ಕಲರ್ ಬರ್ತದೆ ಚಂದ ಕೈ ಆಡಿಸ್ಬೇಕು ಎಲ್ಲ ಕಡೆ ಏಕಾಗೋಂಗ ಚಂದ ಕೈ ಆಡಿಸ್ಬೇಕು ಹಾಕಿ ಮುಚ್ಚಿಟ್ಬಿಡ್ಬೇಕು 10-12 ತಾಸು ಮುಚ್ಚಿಟ್ಬಿಡ್ಬೇಕು ಈಗ ಅದು ಪುಟಾಣಿ ಇಟ್ಟು ಕಲಸ್ಬೇಕಾದ್ರೆ ಒಗ್ಗರಣೆ ಮಾಡ್ಕೋಬೇಕು ಎಣ್ಣೆ ಕಾಸು ಇಟ್ಕೊಂಡ್ಬೇಕು ಎಣ್ಣೆ ಆಮೇಲೆ ಜೀರಿಗೆ ಅಷ್ಟು ಪುಡಿ ಇಂಗು ಅದಕ್ಕೆ ಬೇರೆ ಏನೂ ಬರಂಗಿಲ್ಲ ಕರಿಬೇವು ಕೊತ್ತಂಬರಿ ಯಾವು ಮೆಣಸಿನಕಾಯಿ ಸಾಸಿವೆ ಯಾವೂ ಇಲ್ಲ ಶೇಂಗಾ ಇಲ್ಲ ಜೀರಿಗೆ ಅಷ್ಟು ಪುಡಿ ಇಂಗು ಈ ಪುಟಾಣಿ ಹಿಟ್ಟು ಕಲಸ್ಕೊಳ್ಳೋಣಂತ ದ್ವಾಸಿ ಹಚ್ಚಿಕೊಳ್ಳಿಕ್ ಬೇಕಾಗ್ತದೆ ಅದಕ್ಕೆ ಕಲಸ್ಕೊಳ್ಳೋಣಂತ ಪಾತ್ರೆಗೆ ಪುಟಾಣಿ ಹಿಟ್ಟು ಹಾಕೊಂಡೇವಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ ನಾವು ಒಂದು ಆಟಕ ಹಾಕೇವಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕೋಣಂತ ಮೊಸರು ಹುಳಿ ಮೊಸರು ಹಾಕಬಾರ್ದು ಚಲೋ ಮೊಸರು ಹಾಕಬೇಕು ನೀವು ಹಿಂದಿನ ದಿವಸ ಏನು ಹಪ್ಪು ಹಾಕೊಂಡಿರ್ತೀರಿ ಆ ಮೊಸರು ಹಾಕಬೇಕು ಹುಳಿ ಮೊಸರು ಹಾಕಿಬಿಟ್ರೆ ರುಚಿ ಬರಂಗಿಲ್ಲ ಹುಳಿ ಹುಳಿ ಆಗ್ಬಿಡ್ತದೆ ತಿನ್ನಲಿಕ್ಕೆ ರುಚಿ ಅನ್ಸಂಗಿಲ್ಲ ಅದಕ್ಕೆ ಚಲೋ ಮೊಸರು ಹಾಕಬೇಕು ಅದನ್ನ ಹಾಕಿ ಆಡ್ಸಿದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕಾಗ್ತದೆ ಹಂಗೆ ಮೊಸರು ಕಲ್ಸ್ಕೊಳಿಕ್ ಬರಂಗಿಲ್ಲ ಬರೀ ಸ್ವಲ್ಪ ನೀರು ಹಾಕೋಬೇಕಾಗ್ತದೆ ನೀರು ಹಾಕೊಂಡು ಚಂದ ಕಲ್ಸ್ಕೊಬೇಕು ಪುಟಾಣಿ ಇಟ್ಟು ಅದಕ್ಕೆ ಆಮೇಲೆ ಒಗ್ಗರಣೆ ಹಾಕಬೇಕು ಅದಕ್ಕೆ ಹಿಂಗೆ ಕಡಲೆ ಇಟ್ಟು ಮೆಂತ್ಯದಿಟ್ಟು ಉದ್ದಿನಿಟ್ಟು ಎಲ್ಲ ಕಲ್ಸ್ಕೊಬೋದು ಎಲ್ಲದಕ್ಕೂ ಅದು ರುಚಿ ಆಗ್ತದೆ ದ್ವಾಸಿ ಅನ್ನಕ್ಕೆ ಚಪಾತಿಗೆ
ಖಾಲಿ ಪೆಟ್ಟು ಎಲ್ಲದಕ್ಕೂ ರುಚಿ ಹಾಕ್ತೇವೆ. ನೋಡ್ರಿ ಒಗ್ಗರಣೆ ಹಾಕೇವಿ ಈಗ ನಾವೆಲ್ಲ ಅದನ್ನ ಬಿಟ್ಕೋತ ಹೋಗ್ತೇವಂತ ನೀವು ಅದನ್ನ ನೋಡ್ಕೋತ ಹೋಗೋ ಅಂತ. ಇದನ್ನ ಪುಟಾಣಿ ಇಟ್ಟು ನೈವೇದ್ಯ ಮಾಡ್ಲಿಕ್ಕೆ ಇಡೋಣ ಅಂತೀನಿ. ನೋಡ್ರಿ ಎಷ್ಟು ಚಂದ ಬಂದದ ಕಲರು, ಹಿಂಗ ಅಳತಿ ಹಿಂಗ ಇರ್ಬೇಕು, ಗಟ್ಟಿನೂ ಆಗಬಾರ್ದು. ಈ ಕಲರ್ ಕರೆಕ್ಟದ ಈಗ ಅಳತಿ. ಇದು ನೈವೇದ್ಯಕ್ಕೆ ಇಡೋಣಂತ ತುಪ್ಪ ತುಳಸಿ ದೇವ್ರಿಗೆ ಸಮರ್ಪಣೆ ಮಾಡೋಣ. ಈಗ ದ್ವಾಸಿ ಮಾಡೋಣಂತೆ. ಒಲಿ ಕಾದದ ಹಂಚು ಕಾದದ ಒಲಿ ಇಟ್ಟೀವಿ, ಹಂಚು ಇಟ್ಟೀವಿ, ದ್ವಾಸಿ ಮಾಡೋಣಂತೆ. ಎಣ್ಣೆ ಹಚ್ಚಬೇಕು. ಈಗ ನೀವು ಬೇಕಂದ್ರೆ ನೀರು ಗೊಜ್ಜಿ ಮಾಡ್ಬೋದು, ಎಣ್ಣೆ ಹಚ್ಚಿದ್ರೆ ಇನ್ನೂ ಚಲೋ ಆಗ್ತವೆ, ಮೆದು ಬರ್ತಾವ ದ್ವಾಸಿ. ಅದು ಪೇಪರ್ ದ್ವಾಸಿ ಅಂತ ಆಗ್ತದ ನೀರು ಗೊಜ್ಜಿದ್ರೆ. ಇದು ಎಣ್ಣೆ ಹಚ್ಚಿ ಮಾಡಿದ್ರೆ ಮೆದು ಬರ್ತಾವ. ಚಂದ ಎಲ್ಲಾ ಕಡೆನೂ ಎಣ್ಣೆ ಹಚ್ಚಬೇಕು. ಕೈ ಆಡಿಸಿಕೊಂಡು ಹಿಟ್ಟು ಕೈ ಆಡಿಸಿಕೊಂಡು ಒಂದು ಸೌಟ್ ತಗೋಬೇಕು. ತಗೊಂಡು ಚಂದ ತಿರುಗಬೇಕು, ತಳ್ಳಗ ಬರ್ತಾವು ಚಂದ ತಗೋಬೇಕು. ಚಂದ ತಿರುವ್ರಿ ಎಲ್ಲ ಕಡೆನೂ ಆಗೋಂಗ. ನಿಮಗೆ ಎಷ್ಟು ತಳ್ಳಗ ಬೇಕು ಅಷ್ಟು ಬೇಕಾದಂಗೆ ಬರ್ತಾವ ಅದು ದೋಸೆ. ಆದ್ಮೇಲೆ ಒಂದು ನಿಮ್ದು ಏನು ತಾಟೋ ಜಾಕಣೆಯೋ ನಿಮಗೇನಿರ್ತದೆ ಅದನ್ನು ಮುಚ್ಚಿಬಿಡ್ಬೇಕು. ಮುಚ್ಚಿದ್ರೆ ಚಂದ ಹೇಳ್ತಾವ, ಇಲ್ಲಾಂದ್ರೆ ಚಂದ ಹೇಳೋಂಗಿಲ್ಲ. ಒಂದು 5-2 ನಿಮಿಷ ಮುಚ್ಚಿದ್ರೆ ಸಾಕು. ಈಗ ನೋಡ್ರಿ ದೋಸೆ ಹಾಲಿಗೆ ಬಂದದ, ಈಗ ಕಲರ್ ಹೆಂಗೆ ಬಂದದ. ಆದ್ಮೇಲೆ ಮತ್ತೆ ಎಣ್ಣೆ ಹಾಕ್ಬೇಕು, ಸ್ವಲ್ಪ ಎಲ್ಲ ಕಡೆನೂ ಎಣ್ಣೆ ಹಾಕ್ಬೇಕು. ಪ್ರಕಾಶ ತಕ್ಕೋತ ಹೋಗ್ಬೇಕು. ನೋಡ್ರಿ ಹೆಂಗೆ ಕಲರ್ ಬಂದದ ನೋಡ್ರಿ, ಎಲ್ಲರೇ ಭಾರಿ ಚಲೋ ಕಲರ್ ಬಂದದ. ಅತಿ ಸುಲಭದ, ಏನು ತ್ರಾಸಿಂದಿಲ್ಲ. ಏನಪ್ಪ ಈ ವೃತ್ತ ಹೆಂಗೆ ಮಾಡೋದಪ್ಪ ಅಂತ ಅನ್ಕೋಳ ಹಾದ ಆರ್ದಂಗೆ ಅದ ಭಾರಿ ಚಲೋ ಅದ. ಇದು ನೀವು ಮಾಡಿ ನೋಡ್ರಿ, ನಿಮಗೂ ಬೇಕಾದಂಗೆ ಆರಾಮ ವೃತ್ತ ಮಾಡ್ಬೋದು. ಮಾಡ್ಬೇಕಪ್ಪ ಅಂತ ಅನಿಸ್ತದ, ಪುಣ್ಯ ಬರ್ತದೆ. ನೈವೇದ್ಯಕರೋಣಂತ ತಾಟೊಳಗೆ ತುಪ್ಪ ತುಳಸಿ ಹಾಕಿ ದೇವ್ರಿಗೆ ಸಮರ್ಪಣೆ ಮಾಡೋಣ. ನೋಡಿದ್ರಲ್ಲ ದೋಸೆ ಹೆಂಗಾಗ್ಯದ, ಪುಟಾಣಿ ಇಟ್ಟು ಹೆಂಗಾಗ್ಯದ ಅಂತ ನೋಡಿದ್ರಲ್ಲ. ನೀವು ಮಾಡಿ ನೋಡ್ರಿ, ಕಮೆಂಟ್ ಕಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.